ಮಹನೀಯರು ಏನಿರು ಮಹಾನ್ ನಾವು ತನಿಖಾವಾದಿಗಳು ತನಿಖೆ ಮಾಡೋರು ಅಂತ ಏನು ಆರ್ಗ್ಯುಮೆಂಟ್ ಮಾಡೋಕ್ಕೆ ಈಗೆಲ್ಲ ರಾಜಕಾರಣಿಗಳಗೆ ಹೋಗ್ತಾ ಇದ್ದಾರಲ್ಲ ಇವರೆಲ್ಲರೂ. ಇವ್ರಿಗೆ ಆರೋಪದ ನೇಮಕನಲ್ಲೇ ಕೇವಲ ವಿರೋಧ ಪಕ್ಷ ನಾಯಕ ಅಷ್ಟಕ್ಕೆ ಅಂತಾರೇನ್ರಿ? ಯಾಕೆ ಆಡಳಿತ ಪಕ್ಷ ಎಲ್ಲರೂ ಸಜ್ಜನರದಾರ, ಬಿ ಜೆ ಪಿಗರು ಎಲ್ಲರೂ ಪ್ರಾಮಾಣಿಕರ, ಹಾಂ ಅವರೆಲ್ಲ ಬೋರ್ಡ್ ಹಾಕ್ಕೊಂಡಾರ ನಾವು ಪ್ರಾಮಾಣಿಕರು ಅಂತೇಳಿ. ಮತ್ತೆ ಎಲ್ಲಿ ದುಡ್ಡು ತರ್ತಾರಪ್ಪ ಎಲೆಕ್ಷನ್ಗೆ ಅವರು? ಇವತ್ತು ಅನೇಕ ನಡೆದವು ಎಲೆಕ್ಟ್ರಲ್ ಬಾಂಡ್ ಹೇಳಿದೆ ನಿಮ್ಗೆ, ಆ ದುಡ್ಡು ಬಂತು. ನಮ್ಮ ಸ್ವತಃ ಸುಪ್ರೀಂ ಕೋರ್ಟ್ ಹೇಳಿದ್ದು ಇದು ಅನ್ಕಾನ್ಸ್ಟಿಟ್ಯೂಷನಲ್, ಸಂವಿಧಾನ ವಿರೋಧಿಪ ಇದು, ಎಲೆಕ್ಟ್ರಲ್ ಬಾಂಡ್ ಮಾಡಿದ್ದು ತಪ್ಪು ಅಂತ ಅಷ್ಟು ಹೇಳಿದ ನಂದು 8,500 ಕೋಟಿ ರೂಪಾಯಿ ಬಿ ಜೆ ಪಿ ಅವ್ರು ತೊಗೊಳ್ತಾರೆ ರೊಕ್ಕ, ಮತ್ತು ತಮ್ಮ ಪಾರ್ಟಿ ಫಂಡ್ ಅಂತೇಳೆ. ಇದೇನಿದು ಅಂತ ಇವತ್ತು ಯಾರು ಬೆಸ್ಟ್ರು ಯಾರಲ್ಲ? ಸಿದ್ದರಾಮಯ್ಯವ್ರು ಅಂತ ಪ್ರಶ್ನೆ ಮಾಡ್ತಾಯಿದ್ದಾರೆ. ಇವತ್ತು ಸಿದ್ದರಾಮಯ್ಯವ್ರಿಗೆ ಹಾದಿಯಾಗ್ಯದ, ಕೇಜ್ರಿವಾಲ್ರು ಮುಖ್ಯಮಂತ್ರಿ ಇದ್ರು ಒಳಗದಾರ. ಇವರು ಎಷ್ಟ ಇವ್ರ ಹೆಸರು ಹೇಳ್ರಿ, ನಾವು ಒಳಗೆ ಹೋಗ್ತೀವಿ, ನೀವು ಮಾಪಿ ಸಾಕ್ಷಿ ಹಾಕಿ ಸಾಕು ನಮಗೆ ಕಲ್ಮೇಶ್ ಅವರು ಅಂದ ಬೆಲ್ಲಿದ್ದಾರೆ. ಕಲ್ಮೇಶ್ ಇದ್ದವ್ರನ್ನ ತೊಗೊಂಡು ಇವರು ಇದ್ದವರು ಸಿದ್ದರಾಮಯ್ಯವರು ಅವ್ರ ಮೇಲೆ ಎಫ್ ಐ ಆರ್ ಹರಿಸ್ಬಿಟ್ಟಾರ. ಅಂದ್ರೆ ಇವರ ಮೊದಲು ಭ್ರಷ್ಟ ಅದಾರ, ನಮ್ಮ ಭ್ರಷ್ಟದ ಬಗ್ಗೆ ಏನು ಮಾತಾಡ್ತಪ್ಪ, ಏನು ಅರ್ಹತೆ ಐತಿ ಇವ್ರಿಗೆ? ಇದಕ್ಕೆ ಬರೋದು ಸಾಕಷ್ಟು ಭವಿ ನಿಗಮದ ತಗ್ಗಿದ್ದಾರ ಮಾತಿಂತ 21 ಕೇಸ್ಗಳು ಅವರು ನೀವು ನೋಡ್ತಾರೆ. ಇದ ಏನಪ್ಪ ತೋರಿಸೋದು ಇದೆಲ್ಲನೂ ಅಂದ್ರೆ, ಈ ಇಡಿ ಎಷ್ಟೋ ಒಳ್ಳೆಯ ಉದ್ದೇಶ ಶುರುವಾಗಿದ್ದರು ಪ್ರಾಮಾಣಿಕವಾಗಿ, ಹೌದು ಪ ಸಿ ಬಿ ಐಯಿಂದ ಇಡಲಿಕ್ಕೆ ಆಗೋದಿಲ್ಲ, ಕಡೆಗೆ ಇಡಿ ಬೆಳೆಸಿ ಕಳ್ಳರನ್ನು ಹಿಡಿದು ಒಳಗೆ ಹೋಗಿ ಅಂತ ಮಾಡಿದರು. ಆದರೆ ಆಡಳಿತ ಪಕ್ಷದಿದ್ದು ಮೊದಲಿಂದ ಇವತ್ತಿಂದಲ್ಲದು ಇಂದಿರಾಜ್ ಅವರು ಅದಕ್ಕೆ ಪೂರ್ವದಲ್ಲೇ ಈ ಒಂದು ಸಿ ಬಿ ಐ ಇದ್ದಿದ್ದು ಏನಪ್ಪ ಅಂದರೆ ಆಡಳಿತ ಪಕ್ಷದ ಇದು ಗಿಳಿಪ ಅಂತಿದ್ರು. ಇವತ್ತು ಇಡಿನೂ ಅಷ್ಟ, ಮೋದಿ ಅವರು ಗಿಳಿ. ಅದಕ್ಕೆ ಇವತ್ತು ಸಿದ್ದರಾಮಯ್ಯನವರು ಅದನ್ನು ಎಫ್ ಐ ಆರ್ ಹರಿದ್ದಾರೆ. ಇದೊಂದು ಸಾಹಸ ಸಜ್ಜನೆ ಇಲ್ಲಂತಲ್ಲ, ಯಾಕಂದ್ರೆ ಹೌದು ಅವರು ತಪ್ಪು ಮಾಡಿದ್ರಲ್ಲ, ಯಾರು ಎಷ್ಟು ಮಂದಿ ಹೇಳ್ತಾರಪ್ಪ ಬಿ ಜೆ ಪಿಗೆ ಏನ ಯಡಿಯೂರಪ್ಪ ಮೇಲೆ ಆರೋಪ ಇದ್ದು ಇಡಿ ಇಡ್ತೀನೋ ಅಥವಾ ಈಗ ಮತ್ತೆ ಮುಂದೆ ನಮ್ಮ ಈಗಾಗಲೇ 21 ಲಿಸ್ಟ್ ಕೊಟ್ಟಿದ್ದಾರೆ, ಅದರ ಒಬ್ಬರ ಮೇಲೆ ಅಟ್ಯಾಕ್ ಮಾಡಬೇಕು ಇಡಿ. ಈಗೇನೋ ಇದು ಬಂದದ ಇದನ್ನು ಮಾಡ್ರಿ, ಏನು ತಪ್ಪಲ್ಲ, ಕಾಂಗ್ರೆಸ್ದವ್ರಿಗೂ ಮಾಡ್ರಿ. ಈಗ ಅಂತಿ ಎಂಟ್ರಿ ಹೊಡೆದ್ರೆ ಹಂಗೆ ಬಿ ಜೆ ಪಿದು ಮಾಡಿದ್ರಲ್ಲ ಆರೋಪ, ಅದ್ರ ಬಗ್ಗೆ ಯಾಕೆ ಎನ್ಕ್ವೈರಿ ಮಾಡ್ತಾ ಇಲ್ಲ ಅಂತ ಅವ್ರು ಕಾಂಗ್ರೆಸ್ಗೆ ಪ್ರಶ್ನೆ, ಸಿದ್ದರಾಮಯ್ಯವ್ರ ಪ್ರಶ್ನೆ, ಡಿ ಕೆ ಶಿ ಅವ್ರ ಪ್ರಶ್ನೆ. ಅಪ್ಪ ನಿಮ್ಮ ಡಿ ಕೆ ಶಿವಕ್ಕೆ ಅಂತ ಹೇಳಿ, ಮತ್ತು ಇವ್ರು ದುಡ್ಡು ಎಲ್ಲಿದ್ದು ಬರ್ತದೆ ಇವ್ರಿಗೆ ಅಂತ ಡಿ ಕೆ ಶಿ ಅವ್ರು ಕೇಳ್ತಾ ಇದ್ದಾರೆ. ಇವ್ರಿಗೂ ಬೇರೆ ಇಡಿ ಅವರು ಅವ್ರು ಲಿಸ್ಟ್ ಕೊಟ್ಟಾರೆ 21 ಕೇಸ್ಗಳದ್ದು. ಅದಾಗ ಆರ್ ಅಶೋಕ್ ಬರ್ತಾರೆ, ಯಡಿಯೂರಪ್ಪನವರು ಬರ್ತಾರೆ, ಯಡಿಯೂರಪ್ಪ ಮಗ ವಿಜೇಂದ್ರ ಬರ್ತಾರೆ, ಯಾರು ಬಿ ಜೆ ಪಿ ಎಲ್ಲ ಲೀಡರ್ಗಳು ಬರ್ತಾರೆ. ಅವ್ರ ಮೇಲೂ ಆರೋಪಗಳದಾವೆ, ಅವ್ರನ್ನ ನೀವು ಹೇಳೋದು ಎರಡು ಏನು ಮಾಡಾಕಿರಪ್ಪ ಇಡಿ ಅವರು, ನಾನು ಅಷ್ಟೇ ಕಾಣ್ತೀನಿ ನಿಮ್ಮ ಕಣ್ಣಾಗ ಅಂತ ಕೇಳ್ತಾ ಇದ್ದಾರೆ. ಆಲ್ ಓವರ್ ಇಂಡಿಯಾದಲ್ಲಿ ಪ್ರಶ್ನೆ ಅಂದರೆ ಇವತ್ತು ಕೇಜ್ರಿವಾಲ್ರು ಇವತ್ತು ಇಡಿಯನ್ನು ಗುರಿಯಾಗಿ ಅವ್ರು ಮಾತಾಡ್ತಾ ಇದ್ದಾರೆ. ಇಡಿ ಮತ್ತು ಸಿ ಬಿ ಐ ಐ ಟಿ ಇವು ಮೂರು ಏನಪ್ಪ ಅಂತಂದ್ರೆ ಕೇಂದ್ರ ಸರ್ಕಾರದ ಕೈಗೊಂಬೆಗಳು. ಇವರಿಂದ ನಮ್ಮನ್ನು ತಮಗೆ ಬೇಕಾದಂತ ಪ್ರಶ್ನೆ ಮಾಡಿ ಆರೋಪಿಗಳನ್ನಾಗಿ ಮಾಡಿ ಕೊಡಿಸ್ತಾರೆ ಅಷ್ಟೇ, ಪ್ರೂವ್ ಮಾಡೋದಿಲ್ಲ, ಅದನ್ನು ಅಪರಾಧ ಪ್ರೂವ್ ಮಾಡಲ್ಲ. ಇಲ್ಲ ಕೇಜ್ರಿವಾಲ್ ನೀವು ಸಿಕ್ಕದಲ್ಲ ಡಾಕ್ಯುಮೆಂಟ್ಸ್, ಅವ್ರನ್ನ ಬಿಡ್ರಿ ನೀವು ಪ್ರೂವ್ ಮಾಡ್ರಿ ಅದನ್ನು. ಇಲ್ಲ ಒಟ್ಟು ಅವ್ರು ಏನು ಕಾರ್ಯ ಮಾಡಿ ರೂಪದ ಒಟ್ಟಿ ಒಳಗೆ ಇಟ್ಟುಬಿಡೋದು ಅವರು, ತ್ಯಾರು ಜಲ್ಲ ಹೋಗಿ ಮೇಲೆ ಅಲ್ಲಿದ್ದು ಇಲ್ಲಿ ಇಲ್ಲದ ಅಲ್ಲೇ ಈಗ ಮಾಡಿಸ್ತಾ ಇದ್ದಾರೆ, ಕೇಜ್ರಿವಾಲ್ನ ನಡೆಸ್ತಾ ಇದ್ದಾರೆ. ಅದರಿಂದೆಲ್ಲ ಜನ ನೋಡಿಕೊಂಡನ ಈ ಸಲ ಏನು ಮಾಡಿದಾರಪ್ಪ ಅಂದರೆ, ಉತ್ತರ ಭಾರತ ಇವರು ಉದ್ಯೋಗ ಕೊಡೋಕ್ಕಾಗಿಲ್ಲ ಬಿ ಜೆ ಪಿಗರಿಗೆ, ಮುಂದೆ ಅದ್ರ ಜೊತೆಗೆ ನಿರುದ್ಯೋಗ ಹೆಚ್ಚಾಯ್ತು ಒಂದು, ಎರಡನೇದಾಗೆ ಬಡತನ ಕಡಿಮೆ ಆಗಲಿಲ್ಲ. 90% ನಮ್ಮ ಕೂಲಿ ಕಾರ್ಮಿಕರು ಅವ್ರನ್ನ ಅಸಂಘಟಿತಾಗಿ ಇಟ್ಟುಬಿಟ್ರು, ಅವ್ರ ಬದುಕಿಲ್ಲ, ಅವ್ರ ಇನ್ಕಮ್ ಇಲ್ಲ ಅಂದ್ರೆ ಅಡ್ಡಿ ಇಲ್ಲ. ಒಂದು 5 ಕಿಲೋ ಅಕ್ಕಿ ಕೊಟ್ಟು, ರೈತ ಒಂದು 4 ತಿಂಗಳಿಗೆ ಒಂದು 2,000 ರೂಪಾಯಿ ಕೊಟ್ಟು, ಅವ್ರನ್ನೆಲ್ಲರೂ ಒಂದು ದೊಡ್ಡ ಮೂಮೆಂಟ್ ಮಾಡೋದು ದೂರ ಉಳಿಸಿಬಿಟ್ರು. ಮತ್ತು ರೈತರು ಮಿನಿಮಮ್ ಪ್ರೈಸ್ ರೇಟ್ ಅದನ್ನು ಮಾಡಲಿಲ್ಲ, ಇವತ್ತು ಮಾಡೋ ಸಾಧ್ಯತೆಗಳಿಲ್ಲ. ಮತ್ತು ಇವ್ರು ಯಾರು ಪರಪ್ಪ ಅಂತ ಇವರು ಜನ ವಿರೋಧಕ್ಕೆ ಮುಂದೆ ಇಡಿ ಪ್ರಯೋಗ ಮಾಡ್ಕೊಂಡು ಇವರೆಲ್ಲ ಹದ್ದು ಬಸ್ತಿಡುವಂಥ ಕೆಲಸ ಇಲ್ಲಿವರೆಗೆ ಮಾಡೋದು ಬಂದರು.